ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಂಗ್ ಟೈಗರ್ ರಕ್ಷಾರಾಮಯ್ಯ ಮಿಂಚಿನ ಸಂಚಾರ ನಡೆಸ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಮತದಾರರ ಮನದಾಳಕ್ಕಿಳಿದು ಸಮಸ್ಯೆ ಆಲಿಸುವಲ್ಲಿ ರಕ್ಷಾರಾಮಯ್ಯ ಕಾರ್ಯಪ್ರವೃತ್ತರಾಗಿದ್ದಾರೆ. ನಿಷ್ಕಲ್ಮಶ ಸೇವೆ ಮಾಡುತ್ತಿರುವಂಥ ರಕ್ಷಾರಾಮಯ್ಯ ಬೆನ್ನಿಗೆ ಚಿಕ್ಕಬಳ್ಳಾಪುರ ಜನ ನಿಂತಿದ್ದಾರೆ. ಇನ್ನಷ್ಟು ಆನೆ ಬಲ ಬಂದಂತಾಗಿದೆ. ಆ ಕಾರಣದಿಂದಾಗಿ ಕ್ಷಣ ಕ್ಷಣಕ್ಕೂ ಕೂಡ ಕ್ಷೇತ್ರದ ಜನತೆ ಬಗ್ಗೆ ಚಿಂತಿಸುತ್ತಿರುವ ಜನನಾಯಕನ ಪರ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಲವು ಹೆಚ್ಚಾಗಿದೆ. ನೆಲಮಂಗಲದಿಂದ ಹಿಡಿದು ಚಿಂತಾಮಣಿವರೆಗೂ ಕೂಡ ರಕ್ಷಾರಾಮಯ್ಯ ಸುನಿಯಾಮಿ ರೀತಿಯಲ್ಲಿ ಜನಸಾಗರ ಅವರ ಬೆನ್ನ ಹಿಂದೆ ಬರ್ತಾ ಇದೆ. ಯುವ ಸಾಮ್ರಾಟ ಸಿಂಪ್ಲಿಸಿಟಿಗೆ ಮತದಾರರು ಕೂಡ ಫುಲ್ ಫಿದಾ ಆಗಿದ್ದಾರೆ. ಈಗಾಗಲೇ ಎಲ್ಲರ ಮನ ಮುಟ್ಟುವಂಥ ಯಂಗ್ಸ್ಟರ್ ಲೀಡರ್ ಕ್ಷೇತ್ರದಲ್ಲಿ ದಿನನಿತ್ಯವೂ ಹಲವು ಕಾರ್ಯಕ್ರಮಗಳ ಮೂಲಕವೇ ಜನರಿಗೆ ಚಿರಪರಿಚಿತರಾಗಿದ್ದಾರೆ. ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿಯ ಅಚ್ಚುಮೆಚ್ಚಿನ ಯುವ ಸರದಾರನಿಗೆ ವ್ಯಾಪಕ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಸರ್ ನಮ್ಮ ಜೊತೆಗಿದ್ದಾರೆ ಸರ್, ತಮಗಿದು ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ಎಲ್ಲಾ ಕಡೆ ಎಲ್ಲರೂ ಆಚರಿಸಿದ್ವಿ. ಅದಾದ್ಮೇಲೆ 20ನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು. ಅದೇ ಒಂದು ಕಾರಣಕ್ಕಾಗಿ ನಾವು ಮರಿಬೇಕಾಗಿರೋದೆ ಯಾವತ್ತೂ ನಮ್ಮ ನಮ್ಮ ಭಾರತ ದೇಶ, ಭಾರತ ಧ್ವಜ, ಅದು ನಮ್ಮ ಎಸ್ ರಕ್ಷಾರಾಮಯ್ಯ ಯುವ ನಾಯಕರಾಗಿದ್ದಾರೆ. ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೆಚ್ಚಿನ ಯುವ ನಾಯಕ ಕೂಡ ರಕ್ಷಾರಾಮಯ್ಯ ಆಗಿದ್ದಾರೆ. ರಕ್ಷಾರಾಮಯ್ಯ ಅನೇಕ ಜನಪರ ಕಾಳಜಿಯ ಕೆಲಸಗಳಿಂದಲೇ ಗುರುತಿಸಿಕೊಂಡಂಥವರು. ಜನರ ಮಧ್ಯೆ ಜನರ ಕಷ್ಟಗಳನ್ನು ಆಲಿಸ್ತಾ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಗುಣವನ್ನು ಹೊಂದಿರುವ ಕಾರಣಕ್ಕಾಗಿಯೇ ಜನ ಇವತ್ತು ಇಷ್ಟು ಪ್ರೀತಿಯನ್ನು ರಕ್ಷಾರಾಮಯ್ಯ ಅವರಿಗೆ ತೋರಿಸ್ತಾ ಇದ್ದಾರೆ. ರಕ್ಷಾರಾಮಯ್ಯ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅಲ್ಲಿನ ಜನರ ಮನೆ ಮಗನ ರೀತಿಯಲ್ಲಿ ಮನ ಮನಕ್ಕೆ ಕೂಡ ಅವರು ತಲುಪಿದ್ದಾರೆ. ಇದು ನಿಜಕ್ಕೂ ಕೂಡ ರಕ್ಷಾರಾಮಯ್ಯ ಅವರ ಈ ಪರಿ ಜನಬೆಂಬಲ ವ್ಯಕ್ತವಾಗ್ತಿರೋದು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ಅವರೇ ಲೋಕಸಭೆಯ ಚುನಾವಣೆಯಲ್ಲಿ ಗೆದ್ದು ಬೀಗುವಂತೆ ಎಲ್ಲ ವಿಶ್ವಾಸಗಳನ್ನು ಕಾಣ್ತಾ ಇದ್ದೇವೆ. ಒಬ್ಬ ಯುವಕರಾಗಿದ್ದಾರೆ, ಚಿಕ್ಕಬಳ್ಳಾಪುರದ ಯುವ ಧ್ವನಿ. ಸಂಸತ್ತಿನಲ್ಲಿ ಮೊಳಗಲಿಕ್ಕೆ ರಕ್ಷಾರಾಮಯ್ಯ ಅವರು ನಿಲ್ತಾರೆ. ರಕ್ಷಾರಾಮಯ್ಯ ಅವರ ಮೂಲಕ ಮೊಳಗುತ್ತೆ ಆ ಧ್ವನಿ ಅಂತ ಹೇಳಿ ಅಲ್ಲಿನ ಯುವಕರು ಮತ್ತು ಪ್ರತಿಯೊಬ್ಬರು ಕೂಡ ಹಾಗೆ ಅಂದುಕೊಂಡಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಅವರ ಜೊತೆ ನಿಂತುಕೊಂಡಿದ್ದಾರೆ. ಈ ಜಾತಿ ಧರ್ಮ ಅಂತ ಹೇಳೋದು ನೂರಾರು ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ, ಇವತ್ತೇನು ಹೊಸದಲ್ಲ. ಎಲ್ಲ ನೋಡ್ಕೊಂಡ್ಬಂದಿದ್ದೀರಿ, ಯಾರು ಇದಕ್ಕೆ ಬೆಳಕ್ ಹೋಗಬೇಡಿ. ಯಾಕಂದ್ರೆ ಅವರವರ ಒಂದು ಪರ್ಸನಲ್ ಕಾರ್ಯಕ್ಕೋಸ್ಕರ ಇವೆಲ್ಲ ಮಾಡ್ಕೊಂತಾರೆ. ಒಂದ್ಸಲ ಕಟ್ಟಿದ್ದಾರೆ ಅವ್ರು, ಅದನ್ನ ಬಿಟ್ಟು ಯಾವತ್ತೂ ಬೇರೆ ಮಾಡಲ್ಲ. ಅದಕ್ಕೆ ನಮ್ಮ ಫಸ್ಟ್ ಕರ್ತವ್ಯ ನಮ್ಮ ಯುವಕರ ಕಡೆ, ನಮ್ಮ ಎಲ್ಲ ತಂದೆ ತಾಯಿಯ ಕಡೆ ಅದನ್ನ ಅವ್ರು ನೋಡ್ಕೊಂಡು ನಮ್ಮ ಕರ್ತವ್ಯ ಮಾಡಿ ನಮ್ಮ ಒಂದು ಭಾರತ ದೇಶವನ್ನು, ನಮ್ಮ ಕರ್ನಾಟಕ ಒಂದು ಎಲ್ಲಾ ಒಂದು ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಗಳಾಗಲಿ, ತಾಲೂಕುಗಳಾಗಿರ್ಲಿ, ಹೋಬಳಿಗಳಾಗಿರ್ಲಿ, ಇವೆಲ್ಲ ನಮ್ದು ಒಂದೇ ಕರ್ನಾಟಕ, ಒಂದೇ ಭಾರತ. ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಸಿಎಂ ಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಡಿಸಿಎಂ ಆದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ತಿರಂಗ ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಎಲ್ಲಾ ಯುವಕರಿಗೆ ಧನ್ಯವಾದ ಹೇಳಿಕೊಳ್ಳುತ್ತೇನೆ. ಚಿಕ್ಕಬಳ್ಳಾಪುರಿನ ಎಲ್ಲ ನಾಯಕರು, ಆಂಜನೇಯ ಪಂಡನವರು, ಶ್ರೀಧರಣ್ಣನವರು, ಮತ್ತೆ ನಮ್ಮ ಎಲ್ಲ ನಾಯಕರು ಹೇಳಿಕೊಳ್ಳುತ್ತೇನೆ. ನಾನು ಮತ್ತೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳಿ ಧನ್ಯವಾದ ಹೇಳಿಕೊಳ್ಳುತ್ತೇನೆ. ಈ ಒಂದು ಸಮಯದಲ್ಲಿ ಎಲ್ಲಾ ಕಡೆ ಆಯ್ತು, ಎಲ್ಲರೂ ಆಚರಿಸಿದ್ವಿ. ಅದಾದ್ಮೇಲೆ 20ನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು. ಅದೇ ಒಂದು ಕಾರಣಕ್ಕಾಗಿ ನಾವು ಮರಿಬೇಕಾಗಿರೋದೆ ಯಾವತ್ತೂ ನಮ್ಮ ನಮ್ಮ ಭಾರತ ದೇಶ, ಭಾರತ ಧ್ವಜ, ಅದು ನಮ್ಮ ಎಲ್ಲರಿಗೂ
ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು, ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿತ್ತು. ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಡಿವೈನ್ ಸಿಟಿ ಇಂದ ಶುರು ಮಾಡಿ 3000 ಬೈಕ್, 300-400 ಕಾರ್ಗಳಲ್ಲಿ ನಮ್ಮ ಭಾರತ ಧ್ವಜದ ಒಂದು ಮಹತ್ವದ ಒಂದು ತಿರಂಗ ರ್ಯಾಲಿನ ಎಲ್ಲ ಅಭಿನಂದನೆಗಳು ಹೇಳ್ತಾ ಬಹಳಷ್ಟು ಸಕ್ಸೆಸ್ ಮಾಡಿಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತರಿಸ್ಕೊಂಡಿದ್ರೆ ಹೇಳಿಯಲ್ಲ. ನಮ್ಮ ಭಾರತ ದೇಶದಲ್ಲಿ 13% ಇವಾಗ ಸದ್ಯಕ್ಕೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇದೆ, ಸಿಟಿಲ್ ಅನ್ಎಂಪ್ಲಾಯ್ಮೆಂಟ್ ಗಳು 20% ಅಷ್ಟಿದೆ. ಎಲ್ಲಾ ಕಡೆ ಕ್ರೈಮ್ ರೇಟ್ ಗಳು ಅನ್ಎಂಪ್ಲಾಯ್ಮೆಂಟ್ ರೇಟ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ. ನಮ್ಮ ಕರ್ತವ್ಯ ಏನಿಲ್ಲಿ, ನಮ್ಮ ಭಾರತದ ಯುವನಾಯಕರಾದಂತ ರಕ್ಷಾ ರಾಮಯ್ಯ ಅವರು ಇನ್ನ ಕೆಲವೇ ಕ್ಷಣ ಇದು ಗಮನಿಸ್ತಾ ಇದ್ದೀವಿ. ರಕ್ಷಾರಾಮಯ್ಯ ಅವರು ಎಲ್ಲೇ ಹೋದರೂ ಕೂಡ ಸಾಕಷ್ಟು ಜನ ಅವರ ಬೆನ್ನ ಹಿಂದೆ ಬರ್ತಾ ಇದ್ದಾರೆ. ತಿರಂಗ ಯಾತ್ರೆಯಲ್ಲಿ ಚಿಕ್ಕಬಳ್ಳಾಪುರದ ಜನತೆ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ರಕ್ಷಾರಾಮಯ್ಯ ಈ ಬಾರಿ ಅತ್ಯಂತ ವಿಶ್ವಸನೀಯ ಅಭ್ಯರ್ಥಿಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅತ್ಯಂತ ಚುರುಕಾಗಿ ಪ್ರತಿಯೊಂದರಲ್ಲೂ ಕೂಡ ಆಸ್ಥೆ ವಹಿಸಿ ಕಾರ್ಯಚಟುವಟಿಕೆಗಳಲ್ಲಿ ಕಾರ್ಯೋನ್ಮುಖರಾಗಿರುವಂಥ ರಕ್ಷಾರಾಮಯ್ಯ ಅವರಿಗೆ ಅಲ್ಲಿನ ಜನ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅವರನ್ನು ನಮ್ಮ ಮುಂದಿನ ಲೋಕಸಭೆಯ ಸದಸ್ಯರು, ನಮ್ಮ ಮುಂದಿನ MP ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಅನೇಕರು ಕೂಡ ಬೈಕ್ ರ್ಯಾಲಿಗಳಲ್ಲಿ, ಸಮಾವೇಶಗಳಲ್ಲಿ, ತಿರಂಗ ಯಾತ್ರೆಯಲ್ಲಿ, ಹೀಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಜನಸಾಗರವೇ ಬಂದು ನೆರೆಯುತ್ತಿದೆ. ಹೋದ ಕಡೆಯೆಲ್ಲ ರಕ್ಷಾರಾಮಯ್ಯ ಅವರ ಜನಗಳ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೋಡ್ತಾ ಇದ್ದರೆ ಖಂಡಿತವಾಗೂ ಕೂಡ ರಕ್ಷಾರಾಮಯ್ಯ ಅವರ ಸುನಾಮಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಅಲೆ ಎಬ್ಬಿಸಿದೆ. ಈ ಅಲೆ ಮುಂದಿನ ಲೋಕಸಭೆ ಚುನಾವಣೆಯ ಗೆಲುವಿನ ಮೇಲೂ ಕೂಡ ಅತ್ಯಂತ ಪ್ರಭಾವ ಬೀರುತ್ತೆ ಅಂತ ಅಲ್ಲಿನ ಜನ ಅಂದುಕೊಳ್ತಾ ಇದ್ದಾರೆ. ರಕ್ಷಾರಾಮಯ್ಯ ಅವರ ವರ್ಚಸ್ಸು, ಜನಪರ ಕಾಳಜಿ, ಜನರ ಬಗ್ಗೆ ಇಟ್ಟುಕೊಂಡಿರುವಂಥ ಕಳಕಳಿ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದೆ ಅನ್ನೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಯ ಮಾತು.